ಗಡಿ ಭಾಗದಲ್ಲಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಒದಗಿಸುವ ಸಂಕಲ್ಪದೊಂದಿಗೆ ಕಿರಿಯ ವಯಸ್ಸಿನಲ್ಲಿಯೇ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿರುವ ಮುಳುವಾಗಿಲು ತಾಲೂಕಿನ ಮಲ್ಲನಾಯಕನಹಳ್ಳಿ ಗ್ರಾಮದಲ್ಲಿ ವರದಿ ಟ್ರಸ್ಟ್ ಹಾಗೂ ವರದಿ ಪಬ್ಲಿಕ್ ಶಾಲೆಯ ಚೇರ್ಮನ್ ಮಂಜುನಾಥ್ ರೆಡ್ಡಿರವರ ಹುಟ್ಟುಹಬ್ಬವನ್ನು ತಮ್ಮ ಸಹಚರರು ಶಿಕ್ಷಕವೃಂದ ಹಾಗೂ ಬಂಧು ಮಿತ್ರರು ಸರಳವಾಗಿ ಆಚರಿಸಿದರು. ಹೌದು, ಹುಟ್ಟುಹಬ್ಬದ ಸಂಭ್ರಮದ ಜೊತೆಗೆ ವರದಿ ಎಜುಕೇಷನಲ್ ಹಾಗೂ ಕಲ್ಚರಲ್ ಟ್ರಸ್ಟ್ನ ಸಂಯುಕ್ತಾಶ್ರಯದಲ್ಲಿ ದಿನಾಂಕ 14/4/2022 ದಿನಾಂಕ 30/4/2022 ಪಬ್ಲಿಕ್ ಶಾಲೆಯಲ್ಲಿ ನಡೆಯುವ 2022-23 ಸಾಲಿನ ಬೇಸಿಗೆ ಶಿಬಿರದ ಕರಪತ್ರಗಳನ್ನು ಬಿಡುಗಡೆಗೊಳಿಸಿದರು. ನಂತರ ಮಾತನಾಡಿದ ಅವರು ಶಿಬಿರದ ಪ್ರಮುಖ ಉದ್ದೇಶಗಳನ್ನು ವಿವರಿಸುತ್ತಾ, ಈ 15 ದಿನಗಳ ಶಿಬಿರ ಸಂಪೂರ್ಣ ಉಚಿತವಾಗಿದ್ದು ಗಡಿಭಾಗದ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳು ಹಾಗೂ ಆಸಕ್ತರು ಇದರ ಸದುಪಯೋಗ ಪಡೆದುಕೊಳ್ಳಲು ಮನವಿ ಮಾಡಿದರು. ಈ ಶಿಬಿರದಲ್ಲಿ ಮಕ್ಕಳ ಪ್ರತಿಭೆಗಳನ್ನು ಉನ್ನತೀಕರಿಸಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಲಘು ಸಂಗೀತ, ಹಾಡುಗಾರಿಕೆ, ಜನಪದ, ನೃತ್ಯ, ಚಿತ್ರಕಲೆ, ಯೋಗ, ನಾಟಕ, ಪರಿಸರ ಗೀತೆ, ವಿಚಾರ ಸಂಕಿರಣ, ಮಲ್ಲಗಂಬ, ಇಂಗ್ಲಿಷ್ ಕಲಿಕೆ, ಕ್ರಾಫ್ಟ್ ಪೇಪರ್ ಕಟಿಂಗ್ ಮುಂತಾದ ವಿಷಯಗಳನ್ನು ಕಲಿಸಿಕೊಡುವ ಪ್ರಯತ್ನ ನುರಿತ ಶ್ರೀ ನಾರಾಯಣಸ್ವಾಮಿ, ಜೈಪಾಲ್, ಗಣೇಶ್, ತೊಮಸಂದ್ರ, ನರಸಿಂಹ, ಕುಲ್ಲಹಳ್ಳಿ ನಾರಾಯಣಸ್ವಾಮಿ, ಎಸ್ ರಮೇಶ್, ದಾದಾಫೀರ್, ತಾರಾ ವಿನೋದ್, ಸುಷ್ಮಾ ಮುಂತಾದ ತರಬೇತುದಾರರಿಂದ ತರಬೇತಿ ನಡೆಸಲಾಗುವುದು. ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಾರದಿ ಪಬ್ಲಿಕ್ ಶಾಲೆಯ ಮುಖ್ಯ ಶಿಕ್ಷಕಿ ಎನ್ ಕುಸುಮ ಜಿ ಅಗ್ರಹಾರ ವಹಿಸಿಕೊಳ್ಳಲಿದ್ದು, ಈ ಹೆಚ್ಚಿನ ಮಾಹಿತಿಗಾಗಿ ಶಾಲೆಯ ಸಂಯೋಜಕರಾದ ಡಾಕ್ಟರ್ ತೊಮಸನ್ ನರಸಿಂಹರವರನ್ನು ಸಂಪರ್ಕಿಸಬಹುದು. ಎಲ್ಲರಿಗೂ ನಮಸ್ಕಾರ. ಮುಖ್ಯವಾಗಿ ಇವತ್ತು ಬಹಳ ಸಂತೋಷದ ದಿನ ಅಂತ ಭಾವಿಸ್ತಾ ಇದ್ದೇನೆ. ಯಾಕಂತಂದ್ರೆ ಇವತ್ತು ನನ್ನ ಹುಟ್ಟದಬ್ಬ ಆಚರಣೆ ಏನು ನಮ್ಮ ಶಾಲೆಯಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೀವಿ. ನಮ್ಮ ಒಂದು ವಾರದಿ ಸ್ಟಾಫ್ ಟೀಮ್ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂತಂದ್ರೆ ಅವರಿಗೆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು ತುಂಬ ಅಚ್ಚುಕಟ್ಟಾಗಿ ತುಂಬ ಅರ್ಥಪೂರ್ಣವಾಗಿ ನನಗೆ ಇವತ್ತು ನಮ್ಮ ಬರ್ಡೇನ ಆಚರಿಸಿ ಕೊಟ್ಟಿದ್ದಾರೆ. ತುಂಬ ಸಂತೋಷವಾಗ್ತಾ ಇದೆ. ಸೊ ಇದೇ ರೀತಿ ನಮ್ಮ ವಾರದಿ ಶಾಲೆ ಒಂದು ಬರ್ಡೇ ಅಂತಲ್ಲ, ನಾವು ಸಾಕಷ್ಟು ಕಾರ್ಯಕ್ರಮಗಳೊಂದಿಗೆ ನಾವು ಜನರ ಮುಂದೆ ಇದುವರೆಗೂ ಬಂದಿದ್ದೇವೆ. ಸೊ ಈಗಲೂ ಕೂಡ ಅಷ್ಟೇ, ಈ ಒಂದು ಸಮ್ಮರಲ್ಲಿ, ಈ ಒಂದು ಬೇಸಿಗೆ ಕಾಲದಲ್ಲಿ ಏನಾದರೂ ಒಂದು ನಮ್ಮ ಶಾಲೆಯ ಕಡೆಯಿಂದ ಒಂದು ಶಿಬಿರವನ್ನು ನಾವು ಮಾಡಬೇಕು ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ. ಆ ಶಿಬಿರಕ್ಕೆ ತಕ್ಕಂಗೆ ಇವಾಗ ಬರೋ ನಮ್ಮ ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿ ಏನಿದೆ, ಅಂಬೇಡ್ಕರ್ ಜಯಂತಿಯ ದಿನದಲ್ಲಿ ನಮ್ಮ ಒಂದು ಶಾಲೆಯ ವತಿಯಿಂದ ನಮ್ಮ ಬೇಸಿಗೆ ಶಿಬಿರವನ್ನು ನಮ್ಮ ಶಾಲೆಯಲ್ಲಿ ಆಯೋಜಿಸ್ತಾ ಇದ್ದೇವೆ. ಇದು ಸತತ 15 ದಿನಗಳ ಕಾಲ ಇರುತ್ತದೆ. ಈ ಅಂದರೆ 14 31 ತನಕ ನಮ್ಮ ಶಾಲೆಯಲ್ಲಿ ಇರ್ತದೆ. ಸೊ ಇದೊಂದು ಏನಪ್ಪ ಅಂತಂದರೆ, ಈ ಶಿಬಿರಕ್ಕೆ ಮುಖ್ಯವಾಗಿ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳು ಕೂಡ ಉಚಿತವಾಗಿ ಅವ್ರಿಗೆ ಏನಾದರೂ ಕಲಿಸಬೇಕು ನಮ್ಮ ಶಾಲೆಯ ಕಡೆಯಿಂದ ಅಂತೇಳಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಂಪೂರ್ಣ ಉಚಿತವಾಗಿ ನಾವು ಈ ಒಂದು ಕಾರ್ಯಾಗಾರವನ್ನು ನಡೆಸ್ತಾ ಇದ್ದೇವೆ. ಇದಕ್ಕೆ ನಮ್ಮ ವಾರದಿ ಶಾಲೆಯ ಪೋಷಕರಾಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ಶಾಲೆಯ ಮಕ್ಕಳು ಎಲ್ಲರೂ ಕೂಡ, ಅದೇ ರೀತಿ ನಮ್ಮ ಶಾಲಾ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಪ್ಲಾನ್ ಮಾಡಿ ಇವತ್ತು ಈ ಕರಪತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಎಲ್ಲ ಕರಪತ್ರಗಳನ್ನು ನಿಮಗೆ ತಲುಪುತ್ತೇವೆ, ಅತಿ ಶೀಘ್ರದಲ್ಲಿ ತಲುಪುತ್ತೇವೆ. ಸೊ ದಯವಿಟ್ಟು ನೋಡಿ, ಇದರಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಇರುತ್ತೆ, ನಾವು ಮಕ್ಕಳಿಗೆ ಏನೆಲ್ಲ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅದೆಲ್ಲ ನಿಮಗೆ ಇದರಲ್ಲಿ ಮೆನ್ಷನ್ ಮಾಡಿದ್ದೇವೆ. 15 ದಿನಗಳ ಕಾಲ ನಿಮ್ಮ ಮಕ್ಕಳು ಅಟ್ಲೀಸ್ಟ್ ಏನೋ ಒಂದು ಕಲೀಲಿ. ಈ ಸಮ್ಮರಲ್ಲಿ ಸುಮ್ಮನೆ ಮಕ್ಕಳು ಬಿಸಿಲಲ್ಲಿ ಓಡಾಡಿ ಅನಾರೋಗ್ಯ ತರೋದಕ್ಕಿಂತ ತಗೊಳ್ಳೋಕ್ಕಿಂತ ಅಲ್ಲಿ ಏನೋ ಒಂದು ಪಾಠ ಪ್ರವೇಶ ಕಲಿತು, ಏನೋ ಒಂದು ಸಂಗೀತ ಕಾರ್ಯಕ್ರಮ, ಏನೋ ಹಾಡುಗಾರಿಕೆ, ಇನ್ನೊಂದೇನೋ ಕಲಿತು ಮಕ್ಕಳು ಅಟ್ಲೀಸ್ಟ್ ನೆಕ್ಸ್ಟ್ ಬರುವಂತಹ ಶೈಕ್ಷಣಿಕ ವರ್ಷಕ್ಕೆ ಅವರು ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು 14 ಪುನಃ ಪ್ರಾರಂಭ ಮಾಡ್ತೇವೆ. ದಯವಿಟ್ಟು ಎಲ್ಲ ಪೋಷಕರು ಇರ್ಬೋದು, ಪ್ರೈವೇಟ್ ಸ್ಕೂಲ್ ಮಕ್ಕಳಿರ್ಬೋದು, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿರ್ಬೋದು, ನಮ್ಮ ಈ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಹಳ್ಳಿ ಮಕ್ಕಳು ಜನ ಇದನ್ನು ದಯವಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಬನ್ನಿ, ಪಾಲ್ಗೊಳ್ಳಿ. ಪೇರೆಂಟ್ಸ್ ಕೂಡ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು ಇದರಲ್ಲಿ, ಆ ಥರ ಒಂದು ಕಾರ್ಯಕ್ರಮ. ಯಾಕಂತಂದರೆ ಪೇರೆಂಟ್ಸ್ ಅಂದರೆ ಪೋಷಕರಿಗಾಗಿಯೇ ನಾವು ಇದೊಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ.
ಸೊ ಮೊದಲನೇ ದಿನ ಪೋಷಕರಿಗೆ ಅಂತಾನೆ ಒಂದು ಕಾರ್ಯಕ್ರಮಗಳು ಇರ್ತವೆ ದಯವಿಟ್ಟು ಬನ್ನಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಮ್ಮ ಆತ್ಮೀಯ ಮುಂದುವರೆ ಇವತ್ತು ವಾರ್ಧಿ ಶಾಲೆಯ ಅಧ್ಯಕ್ಷರಾದಂತಹ ಮಂಜುನಾಥ ರೆಡ್ಡಿ ಸರ್ ಅವರನ್ನು ದಿನವ ಪ್ರಯುಕ್ತವಾಗಿ ಶಾಲೆಯಲ್ಲಿ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಕರಪತ್ರ ಬಿಡುಗಡೆ ಕಾರ್ಯಕ್ರಮವನ್ನು ಹುಟ್ಟಿದ ಹಬ್ಬದ ದಿನ ವಿಶೇಷವಾಗಿ ಮಾಡಿಕೊಂಡಿದ್ದೀವಿ ಎಲ್ಲ ಪ್ರೀತಿಯ ಪೋಷಕರು 14ನೇ ತಾರೀಕು ಶಿಬಿರ ಪ್ರಾರಂಭವಾಗುತ್ತದೆ ದಯವಿಟ್ಟು ನಿಮ್ಮ ಮಕ್ಕಳನ್ನು ಎಲ್ಲರನ್ನು ಕಳಿಸಬೇಕು ವಿಶೇಷವಾಗಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತವಾಗಿ ನಮ್ಮ ಶಾಲೆಯಲ್ಲಿ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಈಗ ನಮ್ಮ ಅಧ್ಯಕ್ಷರ ಕೈ ಮೇರೆಗೆ ಕರಪತ್ರ ಬಿಡುಗಡೆ ಪ್ರಗತಿಪರ ಸಮಾಜಕ್ಕಾಗಿ ಕ್ರಾಂತಿ ನ್ಯೂಸ್ ಕನ್ನಡ. ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ 1 ಸುದ್ದಿ ಮಾಧ್ಯಮ.